ಕರ್ನಾಟಕ ಟಿವಿಗೆ ಸ್ವಾಗತ. ನಾವು ಹಲವು ತರದ ಹಣ್ಣುಗಳನ್ನು ತಿಂದಿರ್ತೀವಿ. ಅಂಥ ಹಣ್ಣುಗಳಲ್ಲಿ ನೇರಳೆ ಹಣ್ಣು ಕೂಡ ಒಂದು. ರುಚಿಯಾದ ನೇರಳೆ ಹಣ್ಣು ಆರೋಗ್ಯಕ್ಕೂ ಒಳ್ಳೆಯದು. ಆದರೆ ಇದರ ಜೊತೆಗೆ ಇದರ ಬೀಜದ ಸೇವನೆಯಿಂದ ಕೂಡ ಆರೋಗ್ಯಕ್ಕೆ ಲಾಭವಿದೆ ಅನ್ನೋದು ಹಲವರಿಗೆ ಗೊತ್ತಿಲ್ಲ. ಹಾಗಾದರೆ ಜಾಮೂನ್ ಬೀಜದಿಂದ ಆರೋಗ್ಯಕ್ಕೇನು ಲಾಭ ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೇರಳೆ ಹಣ್ಣಿನ ಬೀಜವನ್ನು ಒಣಗಿಸಿ ಅದರ ಪೌಡರ್ ತಯಾರಿಸಲಾಗುತ್ತೆ. ಆ ಪೌಡರ್ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನೀವು ಈ ಪೌಡರನ್ನ ಮನೆಯಲ್ಲಿಯೇ ತಯಾರಿಸಬಹುದು. ನೇರಳೆ ಬೀಜವನ್ನ ಒಣಗಿಸಿ ಅದನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ, ಎಲ್ಲವಾದಲ್ಲಿ ಕೈಯಿಂದಲೇ ಜಜ್ಜಿ ಪುಡಿ ಮಾಡಬಹುದು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಸ್ಪೂನ್ ನೇರಳೆ ಪುಡಿ ಸೇವಿಸಿ ಮತ್ತು 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರು ಕುಡಿಯಿರಿ. ಇದರಿಂದ ಶುಗರ್ ಪೇಷಂಟ್ಗಳಿಗೆ ಒಳ್ಳೆಯ ಲಾಭವಿದೆ. ನೇರಳೆ ಪೌಡರ್ ಮತ್ತು ಉಗುರು ಬೆಚ್ಚಿನ ನೀರನ್ನ ಸೇವಿಸುವುದರಿಂದ ಶುಗರ್ ಕಂಟ್ರೋಲಿಗೆ ಬರುತ್ತೆ. ನೀವು ಪ್ರತಿದಿನವಲ್ಲದಿದ್ದರೂ ಕೆಲವು ದಿನವಾದರೂ ನೇರಳೆ ಹಣ್ಣಿನ ಸೇವನೆ ಮಾಡಬೇಕು. ಇದರಿಂದ ಶುಗರ್ ಬರುವುದನ್ನ ತಡೆಗಟ್ಟಬಹುದು. ನೇರಳೆ ಹಣ್ಣಿನ ಸೇವನೆಯು ಆರೋಗ್ಯಕ್ಕೆ ಒಳ್ಳೆಯದು. ಇದರ ಸೇವನೆಯಿಂದ ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚುತ್ತೆ. ಇದು ಐರನ್ ಮತ್ತು ವಿಟಮಿನ್ ಸಿ ಯಿಂದ ಭರಪೂರವಾಗಿದ್ದು ಅನೇಮಿಯಾವನ್ನ ತಡೆಯುವಲ್ಲಿ ಸಹಕಾರಿಯಾಗಿದೆ. ಜಾಮೂನ್ ಸೇವನೆಗೆ ಸರಿಯಾದ ಸಮಯ ಅಂದ್ರೆ ಬೆಳಿಗ್ಗೆ ತಿಂಡಿಯ ಬಳಿಕ ಮತ್ತು ಮಧ್ಯಾಹ್ನದ ಊಟದ ಮೊದಲು, ಅಂದ್ರೆ ಮಿಡ್ ಡೇ ಬ್ರೇಕ್ ಇದ್ದಾಗ ನೀವು ನೇರಳೆ ಹಣ್ಣನ್ನ ಸೇವಿಸಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.